ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿನ್ನೆ ರಾಜ್ಯದಲ್ಲಿ 1,890 ಕೊರೋನಾ ಕೇಸ್ಗಳು ದಾಖಲಾಗಿದೆ. 34 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 426 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 426 ಕೇಸ್ ಪತ್ತೆಯಾಗಿದ್ದು 9 ಮಂದಿ ಬೆಂಗಳೂರಿನಲ್ಲಿ ಸಾವನ್ನ ಕಂಡಿದ್ದಾರೆ. ಕೊರೋನಾ ಪಾಸಿಟಿವಿಟಿ ರೇಟ್ 1.30 ರಷ್ಟಿದ್ದು ಸಾವಿನ ಪ್ರಮಾಣ 1.79 ರಷ್ಟಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚಿಸಲಿಕ್ಕೆ ಸಿಎಂ ಬೊಮ್ಮಾಯಿ ಇಂದು ಕೋವಿಡ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇರಳ ರಾಜ್ಯದ ಗಡಿಭಾಗದ ಜಿಲ್ಲೆಗಳ ಡಿಸಿ ಮತ್ತು ಎಸ್ಪಿ ಹಾಗೆ ಸಿಇಒಗಳ ಜೊತೆ ಸಿಎಂ ಮೀಟಿಂಗ್ ಅನ್ನು ಮಾಡಲಿದ್ದಾರೆ. ಬೆಂಗಳೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಚಾಮರಾಜನಗರ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ಮಾಡಿರುವಂತಹ ಸಿಎಂ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಕೇರಳದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಅವಲೋಕಿಸಲಿಕ್ಕೆ ಕೇಂದ್ರದಿಂದ 6 ಸದಸ್ಯರ ತಂಡ ಕೇರಳಕ್ಕೆ ಬಂದಿದೆ. ಎನ್ಸಿಡಿಸಿ ನಿರ್ದೇಶಕ ಎಸ್ ಕೆ ಸಿಂಗ್ ನೇತೃತ್ವದ ತಂಡ ಕೇರಳಕ್ಕೆ ಬಂದಿದ್ದು ಜಿಲ್ಲಾ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಲಿದ್ದಾರೆ. 6 ಸದಸ್ಯರು 2 ತಂಡಗಳಾಗಿ ಅತಿ ಹೆಚ್ಚು ಸೋಂಕಿರುವಂತಹ ಜಿಲ್ಲೆಗಳಿಗೆ ಭೇಟಿಯನ್ನು ನೀಡಿ ಸೋಂಕು ಹೆಚ್ಚಳಕ್ಕೆ ಕಾರಣವನ್ನು ಹುಡುಕಲಿದ್ದಾರೆ. ನಿನ್ನೆ ಕೇರಳದಲ್ಲಿ 20,000 ಕೋವಿಡ್ ಕೇಸ್ ದಾಖಲಾಗಿದೆ. ಟೆಸ್ಟ್ ಪಾಸಿಟಿವಿಟಿ ರೇಟ್ 13.61% ಇದ್ದು 1,60,000 ಹೆಚ್ಚು ಆಕ್ಟಿವ್ ಕೇಸಸ್ಗಳಿದ್ದಾವೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಂಥ ಪೊಲೀಸರು ರೌಡಿ ಶೀಟರ್ಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಖುದ್ದು ಆಗ್ನೇಯ ವಿಭಾಗದ ಡಿಸಿಪಿ ಶ್ರೀನಾಥ್ ಮಹಾದೇವ್ ಜೋಶಿ, ಎಸಿಪಿ ಸುಧೀರ್ ಹೆಗ್ಗಡೆ ದಾಳಿ ನಡೆಸಿ ರೌಡಿ ಶೀಟರ್ಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಡಿಸಿಪಿ ವಿಚಾರಣೆ ವೇಳೆ ಸುಳ್ಳು ಹೇಳಿದ್ದಂಥ ರೌಡಿ ಪ್ರವೀಣ್ಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಗಾಂಚಲ್ಲಿ ಬಿಟ್ಬಿಡು, ಏನಂತ ನಿಜ ಹೇಳು ಕರೆಕ್ಟ್ ಆಗಿ. ಕೊಲಾರು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲೇ ತಂದೆ ಮತ್ತು ಮಗ ಸಾವನ್ನಪ್ಪಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಸೀತಹಳ್ಳಿ ಸಮೀಪ ಈ ಒಂದು ಘಟನೆ ನಡೆದಿದೆ. 45 ವರ್ಷದ ಹನುಮಂತಪ್ಪ, 12 ವರ್ಷದ ಭುವನ್ ಮೃತರು. ಚಿಕ್ಕಬಳ್ಳಾಪುರ ಮೂಲದ ಮೃತರು ಸಂಬಂಧಿಕರ ಮನೆಗೆ ಆಗಮಿಸಿ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಕೊಲಾರು ವಾಹನದಲ್ಲಿ ತಳ್ತಾ ಇದ್ದಂಥ ವೇಳೆ ಹಿಂಬದಿಯಿಂದ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಉಳಿದ ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಂಡ್ಯ ಜಿಲ್ಲೆಯ ಮದ್ದೂರಿನ ಬೆಳತ್ತೂರು ಗೇಟ್ನಲ್ಲಿ ರಸ್ತೆಗೆ ಕಳಪೆ ಡಾಂಬರ್ ಹಾಕ್ತಾ ಇದ್ದಂಥ ಗುತ್ತಿಗೆದಾರನನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಕಳಪೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಗುತ್ತಿಗೆದಾರನಿಗೆ ತರಾಟೆಗೆ ತೆಗೆದುಕೊಂಡರು. ಕಳಪೆ ಕಾಮಗಾರಿ ನಡೀತಾ ಇದ್ದರೂ ಕೂಡ ಅಧಿಕಾರಿಗಳು ಮೌನವಾಗಿದ್ದರು. ಅಧಿಕಾರಿಗಳು ಜನಪ್ರತಿನಿಧಿಗಳ ಮೌನಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮ್ಮ ಭಾಗದ ಎಲ್ಲ ಜನಕ್ಕೂ ಕೈ ಮುಗಿತೀನಿ, ದಯವಿಟ್ಟು ರಸ್ತೆ ತಡಿಬೇಕಣ. ನಾಳೆ ದಿನ ನಾವು ಓಡಾಡೋಕ್ಕಾಗದಂತದೆ, ಎಲ್ಲರೂ ಸಹಕಾರ ಕೊಡಿ, ಯಾರು ಓಡಾಡೋದು ಬೇಡ. ಸಿಬಿಎಸ್ಇ ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಹಲವು ವರ್ಷಗಳಲ್ಲೇ ಈ ಬಾರಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಈ ಬಾರಿ 99.37% ಫಲಿತಾಂಶ ಸಿಕ್ಕಿದೆ. 14,00,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 70,000 ವಿದ್ಯಾರ್ಥಿಗಳು 95+ ಸ್ಕೋರ್ ಅನ್ನು ಮಾಡಿದ್ದಾರೆ. 1.5 ಲಕ್ಷ ವಿದ್ಯಾರ್ಥಿಗಳು 90+ ಸ್ಕೋರ್ ಅನ್ನು ಮಾಡಿರುವಂಥದ್ದು. ಪ್ರಧಾನಿ ಮೋದಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದು ಶುಭ ಕೋರಿದ್ದಾರೆ. ಇದೇ ಮೊದಲ ಬಾರಿಗೆ ಕೋವಿಡ್ ಕಾರಣದಿಂದ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಗಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತಷ್ಟು ಪದಕದ ನಿರೀಕ್ಷೆ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ನ ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು ಜಪಾನ್ನ ಯಮಗುಚಿ ವಿರುದ್ಧ ಗೆಲುವನ್ನು ದಾಖಲಿಸಿ ಸೆಮಿಫೈನಲ್ನ ಪ್ರವೇಶ ಮಾಡಿದ್ದಾರೆ. ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತದ ಬಾಕ್ಸರ್ ಲವ್ಲಿನಾ ಬುರ್ಗೋಹೈನ್ ಸೆಮಿಫೈನಲ್ನ ಪ್ರವೇಶ ಮಾಡಿದ್ದಾರೆ. ಚೀನಾದ ಚೀನ್ ಚೇನ್ ನಿಯೇನ್ ವಿರುದ್ಧ 4-1 ಅಂತರದಿಂದ ಜಯ ಗಳಿಸಿದಂಥ ಲವ್ಲಿನಾ ಸೆಮಿಫೈನಲ್ನ ಪ್ರವೇಶ ಮಾಡಿದ್ದಾರೆ. ಸದ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡದಿದ್ರೂ ಧೋನಿ ಅಭಿಮಾನಿಗಳ ಗಮನ ಸೆಳಿತಾನೆ ಇರ್ತಾರೆ.
ತನ್ನ ಹೊಸ ಹೇರ್ ಸ್ಟೈಲ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಧೋನಿಯ ನ್ಯೂ ಹೇರ್ ಸ್ಟೈಲ್ ಮೆಚ್ಚಿಕೊಂಡಿರುವಂಥ ಅಭಿಮಾನಿಗಳು ಫಿದಾ ಆಗಿದ್ದಾರೆ. MSD ಹೊಸ ಹೇರ್ ಸ್ಟೈಲ್ ದಾಡಿ ಸ್ಟೈಲ್ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇದ್ದಾರೆ. ಕಿರುತೆರೆ ಖ್ಯಾತಿಯ ನಟ ಕಿರಣ್ ರಾಜ್ ಪ್ರಮುಖ